ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಯುಎಇ ಬಸವ ಸಮಿತಿ ದುಬೈ ವತಿಯಿಂದ ಅಲ್ ಸಫಾದ ಜೆಎಸ್ಎಸ್ ಖಾಸಗಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಇಳ್ಕಲ್ಲಿನ ಚಿತ್ತರಗಿ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠದ ಗುರುಮಹಂತ ಶ್ರೀಗಳು ಕರ್ನಾಟಕದ ನಿಕಟಪೂರ್ವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ದುಬೈನಲ್ಲಿ ಅದ್ಧೂರಿ ಸ್ವಾಗತ ನೀಡಲಾಯಿತು. ಕಾರ್ಯಕ್ರಮವನ್ನು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಮತ್ತು ಬಿಎಸ್ ಯಡಿಯೂರಪ್ಪ ಗುರುಮಹಂತ ಶ್ರೀಗಳು ಶ್ರೀ ಉತ್ತಮಚಂದ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಬಸವಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಬಸವಣ್ಣನವರ ತತ್ವ ಸಿದ್ಧಾಂತಗಳು ದೇಶ ವಿದೇಶಗಳಲ್ಲಿ ಪಸರಿಸುತ್ತಿರುವುದು ಅಭಿನಂದನಾರ್ಹ ಎಂದರು. ಪ್ರಧಾನಿಯವರು ವಿಶ್ವದ ಮೊದಲನೇ ಸಂಸತ್ ಅನುಭವ ಮಂಟಪ ಎಂದು ಹೇಳುವ ಮೂಲಕ ಭಾರತದ ಪ್ರಜಾಪ್ರಭುತ್ವಕ್ಕೆ ಆಳವಾದ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಅನ್ನೋ ಮಾತನ್ನು ಹೇಳಿರೋದನ್ನು ತಾವೆಲ್ಲ ಕೇಳಿದ್ದೀರಾ. ಕನ್ನಡದ ಮೇರುಮುಕುಟ ಮತ್ತು ಸಮಾನತೆ ಹರಿಕಾರ ಅಣ್ಣ ಬಸವಣ್ಣನವರ ವಿಚಾರಧಾರೆಗಳು ಇಂದು ಇಡೀ ಜಗತ್ತಿಗೆ ಮಾದರಿಯಾಗಿ ನಿಂತಿದೆ. ಕರ್ನಾಟಕ ರಾಷ್ಟ್ರವಟ್ಟಲೆ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಬಸವಣ್ಣನವರ ಪ್ರಜಾಪ್ರಭುತ್ವ ಮಾದರಿ ತತ್ವ ಸಿದ್ಧಾಂತಗಳ ಪ್ರಚಾರ ಸಾಕಷ್ಟು ಪ್ರಮಾಣದಲ್ಲಿ ನಡೆದಿಲ್ಲ. ಆದರೆ ಕಳೆದ ಒಂದು ದಶಕದಿಂದ ವಿದೇಶದಲ್ಲಿ ನೆಲೆಸಿರುವಂಥ ಕನ್ನಡಿಗರು ಮತ್ತು ಬಸವ ಪ್ರೇಮಿಗಳು ಬಸವ ಜಯಂತಿ ಆಚರಣೆ ಮೂಲಕ ವಿಭಿನ್ನ ಮತ್ತು ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಬಸವಣ್ಣನವರ ಸಂದೇಶವನ್ನು ಹೆಚ್ಚು ಜನರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ. ಅಮೆರಿಕಾ, ಲಂಡನ್, ಆಸ್ಟ್ರೇಲಿಯಾ ದೇಶಗಳು ಮಾತ್ರ ಬಸವ ಜಯಂತಿ ಆಚರಣೆ ನಡೆಯುತ್ತಿಲ್ಲ, ಬದಲಿಗೆ ಅರಬ್ಬರ ನಾಡಿನಲ್ಲಿ ಕೂಡ ಕನ್ನಡಿಗರು ಕಳೆದ 15 ವರ್ಷಗಳಿಂದ ಇಲ್ಲಿ ಬಸವ ಜಯಂತಿ ಆಚರಿಸುತ್ತಾ ಬಂದಿದ್ದಾರೆ. ಈ ಪೈಕಿ ಯುಎಇ ಬಸವ ಸಮಿತಿ ದುಬೈನವರು ಪ್ರತಿ ವರ್ಷ ಅತ್ಯಂತ ವಿಭಿನ್ನವಾಗಿ ಮತ್ತು ಜನಮಾಸದಲ್ಲಿ ನಿಲ್ಲುವ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 2019ರಲ್ಲಿ ದುಬೈನ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಬಸವಣ್ಣನ ಪುತ್ಥಳಿ ಇರುವಂತೆ ಮಾಡಿದ್ದು ಹೆಮ್ಮೆಯ ವಿಚಾರ. ಹನಿ ಹನಿ ಕೂಡಿದರೆ ಹಳ್ಳ ಎಂಬಂತೆ ಒಮ್ಮತದ ಹೃದಯವಂತಿಕೆ ಕೆಲಸ ಕೆಲವೇ ಶರಣೆಯರು ಒಗ್ಗೂಡಿ ಕಟ್ಟಿ ಬೆಳೆಸಿ ಪೂಜಿಸಿ ನಡೆಸ್ಕೊಂಡು ಬಂದ ಬಸವ ಸಮಿತಿ ದುಬೈ ಇಂದು ಬೃಹದಾಕಾರವಾಗಿ ಬೆಳೆದು ನಿಂತಿರೋದಕ್ಕೆ ಇಲ್ಲಿ ಸೇರಿರುವಂಥ ಜನಸಮುದಾಯ ಕಾರಣ. ನಾನು ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೆ. ನಮ್ಮ ತಾಯಂದಿರು ಎಷ್ಟೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅಂತೇಳಿದರೆ ಬಹುಶಃ ಬೆಂಗಳೂರಿನ ಕಾರ್ಯಕ್ರಮದಲ್ಲಿದೆಯೋ ದುಬೈನಲ್ಲಿದೆಯೇನೋ ಅಂತ ಅನುಮಾನ ಬರೋ ರೀತಿಯಲ್ಲಿ ಒಳ್ಳೆಯ ಒಳ್ಳೆಯ ರೀತಿ ನಿಮಗೆ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ. ನೀವೆಲ್ಲರೂ ಒಟ್ಟಾಗಿ ಸೇರಿ ನನಗೆ ಗೌರವವನ್ನು ಸಲ್ಲಿಸ್ತೀರಾ, ಅನೇಕ ಒಳ್ಳೆಯ ಮಾತುಗಳನ್ನ ಆಡಿದ್ದೀರಾ. ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಬದುಕಿನ ಕೊನೆಯವರೆಗೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಗುರುಮಹಂತ ಶ್ರೀಗಳು ಮಾತನಾಡಿ, ದುಬೈ ಅನಿವಾಸಿ ಭಾರತೀಯರಿಗೆ ಆಶೀರ್ವಚನ ನೀಡಿದರು. ಸ್ಥಾನ ಯಾವುದಂದ್ರೆ ಧಾರ್ಮಿಕ ಮುಖಂಡನ ಸ್ಥಾನ. ಇಡೀ ಜಗತ್ತಿನ ಎಲ್ಲ ಧರ್ಮಗಳಲ್ಲಿ ಅತ್ಯಂತ ಮಹತ್ವದಂಥ ಸ್ಥಾನ, ಉನ್ನತವಾದಂಥ ಸ್ಥಾನ ಯಾವುದಂತಂದರೆ ಧಾರ್ಮಿಕ ಮುಖಂಡನ ಸ್ಥಾನ. ಆ ಮುಖಂಡನ ಸ್ಥಾನಕ್ಕೆ ಎಲ್ಲ ಅಧಿಕಾರಿಗಳು ಬಂದು ಆ ಮುಖಂಡನಿಗೆ, ಧಾರ್ಮಿಕ ಮುಖಂಡನಿಗೆ, ಧಾರ್ಮಿಕ ಗುರುವಿಗೆ ನಮಸ್ಕಾರ ಮಾಡ್ತಾರೆ, ಆ ಧಾರ್ಮಿಕ ಕ್ಷೇತ್ರಕ್ಕೆ ಗೌರವ ಸಲ್ಲಿಸ್ತಾರೆ. ಅತ್ಯಂತ ಉನ್ನತವಾದಂಥ ಸ್ಥಾನ ಧಾರ್ಮಿಕ ಮುಖಂಡನ ಸ್ಥಾನ, ಗುರುವಿನ ಸ್ಥಾನ. ಅಂಥ ಧಾರ್ಮಿಕ ಗುರುವಿನ ಸ್ಥಾನವನ್ನು ದಾಸಿಪುತ್ರನಿಗೆ ಕೊಡಬೇಕು ಅಂತ ಹೇಳ್ತಾರೆ ಬಸವಣ್ಣವರು. ಇದು ಎಂಥ ಹ್ಯೂಮನ್ ರೈಟ್, ಇದು ಎಂಥ ಮಾನವೀಯತೆ ಇದು. ಅದಕ್ಕೆ ಅವನು ತಪ್ಪಿಲ್ಲ. ಇದು ಯಾರ ತಪ್ಪು ಅಂತಂದರೆ ಹಡದ ತಂದೆ ತಾಯಿ ತಪ್ಪು. ಅವನಿಗೆ ಯಾಕೆ ಶಿಕ್ಷೆ ಕೊಡಬೇಕು? ಅರ್ಹತೆ ಮೇಲೆ ಅವನ ಧಾರ್ಮಿಕ ಗೊಂಡನ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ಬಸವಣ್ಣನವರು. ಅದರಂತೆ ಇಳಕಲ್ ನಗರದಿಂದ ಪಾಲ್ಗೊಂಡಿದ್ದ ಯುವ ಉದ್ಯಮಿ ಮಹಂತೇಶ್ ಗೊಂಡಶೆಟ್ಟಿ ಹಾಗೂ ಸಿದ್ಧಾರ್ಥ ಬೊಮ್ಮಸಾಗರ ಅವರಿಗೆ ವೇದಿಕೆ ಮೇಲೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕರ್ನಾಟಕದ ಖ್ಯಾತ ಜಾನಪದ ಗಾಯಕಿ ಸವಿತಕ್ಕ ಅವರಿಂದ ವಿಶೇಷ ವಚನ ಸಂಗೀತೋತ್ಸವ ನಡೆಯಿತು. ದುಬೈನಲ್ಲಿ ನಡೆಯುತ್ತಿರುವ ಇಂತಹ ಭಾರತೀಯ ಕಾರ್ಯಕ್ರಮಗಳು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪಸರಿಸುತ್ತಿರುವುದು ಶ್ಲಾಘನೀಯ. ಸಚಿನ್ ಸಾಲಿಮಠ, ಎಸ್ 9 ಟಿವಿ, ಇಳಕಲ್.